ಹಲೋ ಯರಿವಾನ್ ಇವತ್ತು ನಾನು ಅಥೆಂಟಿಕ್ ರುಚಿಯಲ್ಲಿ ಟೊಮೆಟೊ ಚಟ್ನಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನಲ್ ಹಾಗೆಯೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈಗ ನಾಲ್ಕು ಟೊಮೆಟೊನ ನಾನು ತೊಗೊಂಡಿದ್ದೀನಿ ನಾನು ಫಾರಮ್ ಟೊಮೆಟೊನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ದರೆ ನಾಟಿ ಟೊಮೆಟೊ ಕೂಡ ತೊಗೊಬೋದು ಈಗ ಈ ಟೊಮೆಟೊ ಭಾಗದಲ್ಲಿ ಮೇಲೆ ತೋಟ ಭಾಗ ಇರುತ್ತಲ್ವ ಅದು ತೀರಾ ಗಟ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದನ್ನು ತೆಗೆದು ನಾನು ಪಕ್ಕಕ್ಕೆ ಎತ್ತಿಟ್ಕೊತಾ ಇದ್ದೀನಿ ನಂತರ ಒಂದು ನ ತಗೊಂಡಿದ್ದೀನಿ ದಪ್ಪ ತಳ ಇರುವಂತಹ ಪ್ಯಾನಲ್ಲಿ ಸುಮಾರು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಒಣಮೆಣ್ಸಿನ್ಕಾಯಿನ ನಾಲ್ಕೇ ನಾಲ್ಕು ಟೊಮೆಟೊ ಅಲ್ವಾ ಒಂದು ಏಳು ಒಣ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಸ್ವಲ್ಪ ಸ್ಪೈಸಿ ಇದ್ದರೆ ಈ ಚಟ್ನಿ ಚೆನ್ನಾಗಿರುತ್ತೆ ಈಗ ಬೆಳ್ಳುಳ್ಳಿನೂ ಅಷ್ಟೇ ಸುಮಾರು ಒಂದು ಆರರಿಂದ ಏಳು ಬೆಳ್ಳುಳ್ಳಿನ ನಾನು ಹಾಕ್ಕೋತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಲಿ ಮತ್ತು ಈ ಒಣಮೆಣ್ಸಿನ್ಕಾಯನ್ನ ನಾನು ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಯಾಕೆ ಅಂದರೆ ಡೈರೆಕ್ಟಾಗಿ ನಾನು ಹಾಗೆ ಹಾಕಿದ್ರೆ ಫ್ರೈ ಆಗುತ್ತೆ ಬಟ್ ನಾನು ಕುಟಾಣಿಯಲ್ಲಿ ಇರೋದ್ರಿಂದ ಚೆನ್ನಾಗಿ ಸ್ವಲ್ಪ ನುಣ್ಣಕ್ಕಾಗಬೇಕಲ್ವ ಅದು ಆಗಲ್ಲ ಅದಕ್ಕೆ ನಾನು ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಈಗ ಒಣಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಎತ್ತಿ ಪಕ್ಕಕ್ಕೆ ಇಟ್ಕೊಬಿಡ್ತಾಯಿದ್ದೀನಿ ಹಾಗೆಯೇ ಬೆಳ್ಳುಳ್ಳಿನ ಇನ್ನೊಂದು ಅರ್ಧ ನಿಮಿಷ ಫ್ರೈ ಆದರೆ ಸಾಕು ಜಾಸ್ತಿ ಬ್ರೌನೆಲ್ಲ ಆಗೋದೆಲ್ಲ ಬೇಕಾಗಿಲ್ಲ ಮೀಡಿಯಮ್ ಆಗಿ ಬೆಳ್ಳುಳ್ಳಿ ಫ್ರೈ ಆದ ತಕ್ಷಣ ಇದನ್ನು ಕೂಡ ಸೇಮ್ ಅದೇ ಕಪ್ಪಲ್ಲೇ ನೀವು ಹಾಕ್ಕೊಬೇಡಿ ಮೇಯ್ನ್ ಅಂದರೆ ಈ ರೆಸಿಪಿನಲ್ಲಿ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಒಂದೊಳ್ಳೆ ಟೇಸ್ಟನ್ನು ಕೊಡುತ್ತೆ ಈಗ ಸೇಮ್ ಅದೇ ಎಣ್ಣೆನೇ ಕಾಯ್ತಾ ಇದೆ ಅಲ್ವಾ ಗ್ಯಾಸ್ನ ಫುಲ್ಲು ಕಮ್ಮಿಯಲ್ಲೇ ಇಟ್ಕೊಂಡಿದ್ದೀನಿ ಅದೇ ಪ್ಯಾನಲ್ಲೇ ನಾನು ಈ ರೀತಿ ಕಟ್ ಮಾಡಿ ಒಂದು ಟೊಮೆಟೊನ ಎರಡು ಭಾಗದಷ್ಟು ಕಟ್ ಮಾಡಿ ಹಾಕೋತಾ ಇದ್ದೀನಿ ಸೇಮ್ ಇದೇ ಥರ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಾಗತ್ತೆ ಗ್ಯಾಸ್ನ ಕಮ್ಮಿಯಲ್ಲೇ ಇಟ್ಕೊಂಡಿದ್ದೀನಿ ಅಥವಾ ನೀವು ಮೀಡಿಯಮ್ ಫ್ಲೇಮಲ್ಲಾದರೂ ಇಟ್ಕೋಬೋದು ಈಗ ಕ್ಲೋಸ್ ಮಾಡೋಣ ಲಿಡ್ನ ಲಿಡ್ನ ಕ್ಲೋಸ್ ಮಾಡಿದ್ರೆ ಟೊಮೆಟೊ ಅನ್ನೋದು ಬೇಗ ಸಾಫ್ಟ್ ಆಗುತ್ತಲ್ವ ಸೊ ಅದಕ್ಕಾಗಿ ಈಗ ಕುಟಾಣಿಯನ್ನು ಇದ್ದೀನಿ ನೀವು ಬೇಕಿದ್ದರೆ ಮಿಕ್ಸಿಯಲ್ಲಿ ತರತರಿಯಾಗಿ ಆ ಥರ ಅಥವಾ ಪೇಸ್ಟ್ ರೀತಿ ನೀರು ಹಾಕ್ದಿರ ಮಾಡ್ಕೋಬೇಕಾಗತ್ತೆ ನನಗೆ ಕುಟಾಣಿಯಲ್ಲಿ ಕುಟ್ಟಿ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ಟೇಸ್ಟ್ ಅನ್ನೋದು ಅಥೆಂಟಿಕ್ಕಾಗಿ ಬರುತ್ತಲ್ವ ಸೊ ಈ ಥರ ರೆಸಿಪೀಸ್ ಎಲ್ಲ ಆಲ್ಮೋಸ್ಟ್ ನಾನು ಇದೇ ರೀತಿನೇ ಮಾಡ್ತೀನಿ ಈಗ ಫಸ್ಟು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ತರಿಯಾಗೋ ರೀತಿ ನಾನು ಕುಟ್ಕೊಂಡಿದ್ದೀನಿ ಅದಾದ ನಂತರ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿನೂ ಅಷ್ಟೇ ಸ್ವಲ್ಪ ಲೈಟಾಗಿ ಜಜ್ಕೊಳ್ಳಿ ಸಾಕಾಗತ್ತೆ ಹಾಗೆಯೇ ಇದಾದ ತಕ್ಷಣ ಒಂದು ಮೀಡಿಯಮ್ ಸೈಜ್ ಹಸಿ ಈರುಳ್ಳಿನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಕಟ್ ಮಾಡಿಕೊಂಡು ಈರುಳ್ಳಿಯನ್ನು ಹಾಕ್ಕೋತಾ ಇದ್ದೀನಿ ನನಗೆ ಆ ರೀತಿನೇ ಇಷ್ಟ ಆಗುತ್ತೆ ಚಟ್ನಿ ರೆಡಿ ಆದಮೇಲೆ ಚೆನ್ನಾಗಿರುತ್ತೆ ನೀವು ಬೇಕಿದ್ದರೆ ನಿಮ್ಮ ಇಷ್ಟಕ್ಕೆ ಅನುಕೂಲವಾಗಿ ನೀವು ಸ್ವಲ್ಪ ಇನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೀವು ಈ ಕುಟಾಣಿಯಲ್ಲಿ ಹಾಕ್ಕೊಂಡು ಕುಟ್ಟಿದ್ರೆ ನೋಡಿ ಈ ರೀತಿ ಒಳ್ಳೆ ಕಲರ್ ಬರುತ್ತೆ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಈರುಳ್ಳಿ ಹಸಿ ಈರುಳ್ಳಿ ಎಲ್ಲ ಚೆನ್ನಾಗಿ ಒಂದೊಳ್ಳೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಅನ್ನೋದು ಈಗ ನೋಡಿ ಇದೆಲ್ಲ ರೆಡಿ ಆಗ್ತಾ ಇದೆ ಅಲ್ವಾ ಈ ಕಡೆ ಟೊಮೆಟೊ ಅನ್ನೋದು ನಮಗೆ ಆಲ್ಮೋಸ್ಟ್ ಬೆಂದಿದ್ದಾಗಿದೆ ಈಗ ಇದ್ರ ಮೇಲೆ ಹೊಟ್ಟಿರುತ್ತಲ್ವಾ ಅದು ಈಸಿಯಾಗಿ ಬಂದ್ಬಿಡುತ್ತೆ ಟೊಮೆಟೊನ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೀವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮಾತ್ರ ಈ ರೀತಿ ಹೊಟ್ಟೆ ಅನ್ನೋದು ಆ ರೀತಿ ನಾವು ಈಸಿಯಾಗಿ ತೆಗಿಬೋದು ನೋಡಿ ಆರಾಮಾಗಿ ಬರುತ್ತೆ ಏನೂ ಟೆನ್ಷನ್ನೇ ಬೇಕಾಗಿಲ್ಲ ಈಸಿಯಾಗಿ ಬರುತ್ತೆ ಮತ್ತೆ ನಾನು ಇದನ್ನು ಟರ್ನ್ ಮಾಡ್ಕೋತಾ ಇದ್ದೀನಿ ಯಾಕೆಂದರೆ ಒಂಥರ ಸ್ಮೋಕಿ ಫ್ಲೇವರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತೆ ಟರ್ನ್ ಮಾಡಿಕೊಂಡು ಮತ್ತೆ ನ ಕ್ಲೋಸ್ ಮಾಡೋದಕ್ಕೆ ಮೊದಲು ಸ್ವಲ್ಪ ಇದಕ್ಕೆ ಉಪ್ಪನ್ನ ಹಾಕೊಂಬಿಡೋಣ ಉಪ್ಪು ಹಾಕ್ಕೊಂಡ್ಬಿಟ್ರೆ ಮತ್ತೆ ನಾವು ರೆಸಿಪಿಗೆ ಮತ್ತೆ ಬೇಕಾದರೆ ಹಾಕ್ಕೊಬೋದು ಅಥವಾ ಉಪ್ಪು ಸಾಕೊಂಡ್ರೆ ಅಲ್ಲಿಗೆ ಸ್ಟಾಪ್ ಮಾಡ್ಬೋದು ಈಗ ಮತ್ತೆ ಉಪ್ಪು ಆದ್ಮೇಲೆ ಆದಮೇಲೆ ನ ಕ್ಲೋಸ್ ಮಾಡಿ ಮತ್ತೆ ಗ್ಯಾಸ್ ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಬೇಯಿಸ್ತಾ ಇದ್ದೀನಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಹಾಕ್ಕೊಳೋದಕ್ಕೆ ನಾನು ರೆಡಿ ಮಾಡ್ಕೋತಾ ಇದ್ದೀನಿ ಮೇಲೆ ಮೇಲೆ ಭಾಗ ಇರುತ್ತಲ್ವಾ ಅದನ್ನು ಸ್ವಲ್ಪ ಸ್ವಲ್ಪ ನಾನು ಜಾಸ್ತಿ ಏನು ಹಾಕೋದು ಬೇಡ ಕೊತ್ತಂಬರಿ ಸೊಪ್ಪು ಜಸ್ಟ್ ಒಂದು ಅರ್ಧ ಕಪ್ಪಾಗುವಷ್ಟು ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕಾಗತ್ತೆ ಈಗ ನಾನು ನೀಟಾಗಿ ಇದನ್ನು ತೊಳೆದು ಇಟ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಅನ್ನೋದು ಲಾಸ್ಟಲ್ಲಿ ಈ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಚಟ್ನಿಗೆ ಒಂದೊಳ್ಳೆ ಫ್ಲೇವರ್ ಬರುತ್ತೆ ಹಾಗೆಯೇ ಮೊದಲೇ ಬಾರಿ ಯಾರು ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಚಾನಲ್ನ ಲೈಕ್ ಬಟನ್ ಇರುತ್ತೆ ಕ್ಲಿಕ್ ಮಾಡಿ ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಟೊಮೆಟೊ ಅನ್ನೋದು ನಾನು ಲಿಡ್ ಓಪನ್ ಮಾಡಿದ್ದೀನಿ ಈ ರೀತಿ ಮ್ಯಾಷರ್ ಬರುತ್ತಲ್ವ ಪೊಟ್ಯಾಟೊ ಮ್ಯಾಶರು ಇದರಲ್ಲಿ ನೀಟಾಗಿ ನೀವು ಮ್ಯಾಶ್ ಮಾಡ್ಕೋಬಿಡಿ ಅಥವಾ ಈ ರೀತಿ ನಮಗೆ ಮಾಡೋದಕ್ಕೆ ಆಗಲ್ಲ ಅಂತ ಅಂದರೆ ನೀವು ಫುಲ್ಲು ತಣ್ಣಗಾದಮೇಲೆ ಕೈಯಲ್ಲಿ ಬೇಕಿದ್ದರೂ ಮ್ಯಾಶ್ ಮಾಡ್ಬೋದು ಅಥವಾ ಒಂದು ಲೋಟನ ತಗೊಂಡು ಅದರ ಸಹಾಯದಿಂದ ಕೂಡ ನೀವು ಈ ರೀತಿ ಮ್ಯಾಶ್ ಮಾಡ್ಕೋಬೋದು ಅಲ್ಲಲ್ಲಿ ಏನಾದರೂ ನಿಮಗೆ ಈ ರೀತಿ ಟೊಮೆಟೊ ಹೊಟ್ಟೆ ಏನಾದರೂ ಕಾಣಿಸಿದ್ರೆ ನೀಟಾಗಿ ಎತ್ತು ಪಕ್ಕದಲ್ಲಿ ಎತ್ತಿಟ್ಬಿಡಿ ನೋಡಿ ಇವಾಗ ಆದಷ್ಟು ಎಷ್ಟು ಆಗುತ್ತೋ ಅಷ್ಟು ನೀಟಾಗಿ ಇದನ್ನು ಪೇಸ್ಟ್ ರೀತಿಯಲ್ಲಿ ನೀವು ಮಿಕ್ಸಿಗೆ ಮಾತ್ರ ಹಾಕಲಿಕ್ಕೆ ಹೋಗಬೇಡಿ ಜಸ್ಟ್ ಮ್ಯಾಷ್ರಲ್ಲೇ ನೀವು ಮ್ಯಾಶ್ ಮಾಡ್ಕೋಬೇಕಾಗತ್ತೆ ನಂತರ ಈ ಕುಟ್ಟಿ ಇಟ್ಕೊಂಡಿರ್ತೀರಲ್ವ ನಾವು ಆ ಬೆಳ್ಳುಳ್ಳಿ ಈರುಳ್ಳಿ ಒಣಮೆಣಸಿನ್ಕಾಯಿ ನಾನು ಕುಟ್ಟಿ ಇಟ್ಕೊಂಡಿರ್ತೀರಲ್ವ ಅದನ್ನು ಇದರಲ್ಲಿ ಇದ್ದೀನಿ ಈಗಲೂ ಕೂಡ ನೋಡಿ ನಾನು ಗ್ಯಾಸ್ ಸಿಮ್ಮಲ್ಲಿ ಇಟ್ಟಿದ್ದೀನಿ ನೀವು ಇದನ್ನು ಹಾಕಿದ ತಕ್ಷಣವೇ ಸುಮ್ಮನೆ ಒಂದು ಸತಿ ಕಲಸಿ ಸಾಕು ಅಷ್ಟೇ ಇನ್ನು ನಾನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಲ್ಲಿ ಆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕಿಬಿಟ್ರೆ ಇದಕ್ಕೆ ಸರಿ ಹೋಗುತ್ತೆ ಇಷ್ಟೇ ಸಿಂಪಲ್ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಒಂದು ಸತಿ ಕಲಸಿಬಿಟ್ಟು ಗ್ಯಾಸ್ನ ನೀವು ಆಫ್ ಮಾಡ್ಕೊಬೇಡಿ ಇಲ್ಲಿ ಈರುಳ್ಳಿ ಅನ್ನೋದು ನಮಗೆ ಹಸಿಯಾಗೇ ಇರಬೇಕು ಟೇಸ್ಟ್ ಅವಾಗಲೇ ಚೆನ್ನಾಗಿರೋದು ಸೊ ಇದನ್ನು ಕುದಿಸೋಕ್ಕೆ ಎಲ್ಲ ಜಾಸ್ತಿ ಹೋಗಲೇಬೇಡಿ ಜಸ್ಟ್ ಆ ಮಸಾಲೆ ಕುಟ್ಟಿರೋ ಮಸಾಲೆ ಹಾಕಿದ ತಕ್ಷಣ ಜಸ್ಟ್ ಕಲಸಿ ಕೊತ್ತಂಬರಿ ಸೊಪ್ಪು ಹಾಕಿ ನೀವು ಗ್ಯಾಸ್ ಆಫ್ ಮಾಡಿಬಿಡಿ ನಂತರ ನೋಡಿ ಲಾಸ್ಟಲ್ಲಿ ನಾನು ಸ್ಟವ್ವಿಂದ ಪಕ್ಕಕ್ಕೆ ಎತ್ತಿಟ್ಕೊಂಡು ಲಾಸ್ಟಲ್ಲಿ ಒಂದು ಅರ್ಧ ನಿಂಬೆ ಹಣ್ಣು ರಸ ಇರುತ್ತಲ್ವ ಅದನ್ನು ಹಾಕಿದ್ದೀನಿ ಈ ರೀತಿ ಮಾಡಿದ್ರೆ ಒಂದೊಳ್ಳೆ ಚಟ್ನಿ ರೆಡಿಯಾಗುತ್ತೆ ತುಂಬ ಅಂದರೆ ತುಂಬ ಚಟ್ನಿ ಚೆನ್ನಾಗಿರುತ್ತೆ ನಾವು ಜನ್ರಲ್ಲಾಗಿ ಮಿಕ್ಸಿಗೆ ಹಾಕ್ಕೊಂಡು ಯಾವಾಗಲೂ ಮಾಡ್ಕೋತಾ ಇರ್ತೀರಿ ಚಟ್ನಿ ಬಟ್ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ಬಿಸಿ ಅನ್ನೋದ ಜೊತೆ ನೀವು ತಿಂದರೆ ಅಂತೂ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಅಷ್ಟು ಚೆನ್ನಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಹೇಳ್ತಾ ಇದ್ದೀನಿ ಹಾಗೆಯೇ ನೀವು ಚಪಾತಿ ಜೊತೆ ಮಾಡಿಕೊಂಡು ಕೂಡ ನೀವು ತಿನ್ಬೋದು ಚಪಾತಿಗೆ ಮೊಸರು ಕಾಂಬಿನೇಷನ್ನಾಗಿ ಇಟ್ಕೊಂಡು ಈ ಚಟ್ನಿನ ಹಾಕ್ಕೊಂಡು ತಿಂದರೆ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿನ ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತುಂಬ ಥ್ಯಾಂಕ್ಸ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈಗಲೇ ಕೆಳಗಡೆ ಲೈಕ್ ಬಟನ್ ಇರುತ್ತೆ ಮರಿದಿರ ಕ್ಲಿಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಾನು ಹಾಕುವಂತಹ ಎಲ್ಲ ಕುಕ್ಕಿಂಗ್ ವಿಡಿಯೋಸ್ನ ನೀವು ನೋಡ್ಬೋದು ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕಾಗಿ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು